ಏನ್ ಮಾಡೋದಿಲ್ಲ ನಮಗ ಒಬ್ಬರದ ನಮ್ ಕೆಲಸ ಮಾಡೋದು ಬೇಡ ಅವ್ರು ನಮ್ ಕೆಲಸ ನಮಗ ಅವಶ್ಯಕತೆ ಇಲ್ಲ ಈಗ ಟೋಟಲಿ ನಮ್ ತಾಲೂಕಿನ ಸಮಸ್ಯೆ ಕ್ಲಿಯರ್ ಆಗ ನಾವು ಕೇಳೋದು ಅರ್ಜಿ ನಾವು ಒಬ್ಬ ಕೇಳಿದ್ರೆ ನಾವು ಒಬ್ಬ ಕೇಳಿಲ್ಲ ಸರ, ಇವತ್ತು ಅಥಣಿ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಉಪನೋಂದನಾಧಿಕಾರಿ ಅಂತ ಸಭ್ರಷ್ಟದಾರು, ಆ ಸಭ್ರಷ್ಟರ ಕಚೇರಿಯಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ಜಾಲವೇ ನಡೆದತಿ. ಏನಪ್ಪ ಅಂದ್ರೆ ಪ್ರತಿ ರೈತರ ಬಡವ್ರ ಯಾರೇ ಹೋದ್ರಂದ್ರೆ ಅವ್ರಿಗೇನು ಏಜೆಂಟ್ರ ಮುಖಾಂತರ ಮತ್ತು ದಲ್ಲಾಳಿಗಳ ಸ್ಟಾಂಪ್ ಹಂಡರ್ ಮುಖಾಂತರ ಮೊದಲು ಫಸ್ಟಿಗೆ 10,000 ರೂಪಾಯಿ ಮೇಡಮ್ ಕೊಡಬೇಕಂತ, ಆಮೇಲೆ 3,000 ರೂಪಾಯಿ ಕಂಪ್ಯೂಟರ್ದವ್ ಕೊಡಬೇಕಂತ, ಆಮೇಲೆ ದಸ್ತೂರಿ ಕಟ್ಟವಂಗೆ ಅವಾಗ 4,000 ರೂಪಾಯಿ ಆತ. ಈ ಥರ 15,000 ರೂಪಾಯಿ ಕೊಟ್ರನ್ನ ಆಮೇಲೆ ನಾವು ಚಲನ ಕಟ್ಟಿ ಅದನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೋ. ಈಗ ಡೈರೆಕ್ಟ್ ಒಬ್ಬ ರೈತ ದಸ್ತೂರಿ ಕಟ್ಟಿ ಕೊಡ್ರಿ ನಿಮ್ಮ ಪೀ ತಗೋರಿ ಅಂದ್ರೆ ಇಲ್ಲ, ಅದನ್ನು ಮೇಡಮ್ನ ಪೀ ಕೊಟ್ರನ್ನ ಮಾಡ್ತೀವಿ ಅಂತೇಳಿ ನಮ್ಗೆ 100 ರೈತರಿಗೆ ಹೇಳಿ ನಮ್ಮ ಹತ್ರ ರೈತರು ಅಳ್ಕೋತ ಬಂದಾಗ ನಾವು ನಿನ್ನೆ ಒಂದು ಉಪನೋಂದಣಿ ಅಧಿಕಾರಿ ಹತ್ರ ಹೋಗಿ ಕೇಳಿದಾಗ ಅದಕ್ಕೆ ಒಪ್ಕೊಂಡು ಇವತ್ತು ನಾವೆಲ್ಲ ಶುದ್ಧ ಮಾಡ್ತೀವಿ ಅಂತೇಳಿ ಅವ್ರು ಮಾಡದೇ ಇದ್ರೆ ಶುದ್ಧ ಮಾಡದೇ ಇದ್ರೆ 2-3 ದಿವಸಗಳಾಗ ಅಥಣಿ ತಾಲೂಕು ನೋಂದಣಾಧಿಕಾರಿ ಮುಂದೆ ಉಗ್ರವಾದ 1,000 ರೈತರು ಕೂಡಿಕೊಂಡು ಉಗ್ರವಾದ ಹೋರಾಟ ಮಾಡಬೇಕಾಕತ್ತಿ. ಅಲ್ಲಿ ರೇಟ್ ಬೋರ್ಡ್ ಹಚ್ಚಬೇಕು. ಪ್ರತಿ ರೈತರು ಯಾರೋ ಜನಸಾಮಾನ್ಯರು ಬಂದ್ರೆ ಎದಕ್ಕೆ ಎಷ್ಟ ಇಂತಿಷ್ಟು ಜಿರಾಯಿತಿ ಇಟ್ಟ ಬಾಗಾಯ್ತಿಟ್ಟ ಅಂತೇಳಿ ರೇಟ್ ಬೋರ್ಡ್ ಹಚ್ಚಿ ಆ ರೇಟ್ ಬೋರ್ಡ್ ಪ್ರಕಾರ ಕೆಲಸ ಆಗಬೇಕು. ದಲ್ಲಾಳಿಗಳು ಭಾಳ ಅಲ್ಲಿ ಇದನ್ನು ಮಾಡತ್ತಾರು, ಅದನ್ನು ದಲ್ಲಾಳಿಗಳನ್ನ ಕಡಿವಾಣ ಹಾಕಬೇಕು. ಮತ್ತು ಮೊಟ್ಟ ಮೊದಲಿಗೆ ಉಪನೋಂದಣಾಧಿಕಾರಿನ ಅದರೊಳಗೆ ಸಿಕ್ಕಾರು ಅವ್ರನ್ನ ಕಡಿವಾಣ ಹಾಕಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟ.